ಕಳೆದ ವರ್ಷ ಒಂದಷ್ಟು ಭಾರಿ ವಿವಾದಕ್ಕೆ ಕಾರಣ ಆಗಿದಂತ ಒಂದು ವಿಚಾರ ಅಂತ ಹೇಳಿದ್ರೆ ಚಾಮರಾಜಪೇಟೆಯ ಮೈದಾನ ಸೋ ಈ ಮೈದಾನದಲ್ಲಿ ಗಣರಾಜ್ಯೋತ್ಸವ ನಡೆಯುತ್ತಾ ಈ ಬಾರಿ ಅನ್ನುವಂತದ್ದು ಪ್ರಶ್ನೆ ಇದೆ ಗಣೇಶೋತ್ಸವದ ವಿಚಾರವಾಗಿ ಬಹಳ ಮುನ್ನೆಲೆಯಲ್ಲಿದ್ದ ವಿವಾದದಲ್ಲಿ ಮುನ್ನೆಲೆಯಲ್ಲಿದ್ದ ವಿಚಾರ ಈಗ ಗಣರಾಜ್ಯೋತ್ಸವ ವಿಚಾರಕ್ಕೆ ಮತ್ತೆ ಮುನ್ನೆಲೆಗೆ ಬಂದಿದೆ ಮತ್ತೆ ಸರ್ಕಾರಕ್ಕೆ ಗಣರಾಜ್ಯೋತ್ಸವ ಆಚರಣೆ ಟೆನ್ಷನ್ ತಂದಿದೆ ಜನವರಿ 26 ರಂದು ಗಣರಾಜ್ಯೋತ್ಸವ ಆಚರಣೆಗೆ ಹಿಂದೂಪರ ಸಂಘಟನೆಗಳು ಪಟ್ಟಿಹಿಡಿದು ಕೂತಿದ್ದಾವೆ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾವೆ ಹಿಂದೂಪರ ಸಂಘಟನೆಗಳು ಹಿಂದೂ ಜನಜಾಗೃತಿ ಸಂಘಟನೆಯಿಂದ ಸರ್ಕಾರಕ್ಕೆ ಪತ್ರವನ್ನ ಬರೆದು ಮನವಿ ಮಾಡಿಕೊಳ್ಳಲಾಗಿದೆ ಪರ್ಮಿಷನ್ ಕೊಡಿಯಲ್ಲಿ ಗಣರಾಜ್ಯೋತ್ಸವ ಆಚರಣೆಗೆ ಅಂತ ಹೇಳಿ ಹಿಂದೂ ಜನಜಾಗೃತಿ ವೇದಿಕೆ ಮೋಹನ್ ಗೌಡ ಒತ್ತಾಯಿಸುತ್ತಾ ಇದ್ದಾರೆ ಚಾಮರಾಜಪೇಟೆ ಮೈದಾನದಲ್ಲಿ ಗಣರಾಜ್ಯೋತ್ಸವ ನಡೆಯುತ್ತಾ ಕಂದಾಯ ಇಲಾಖೆಗೆ ಸೇರಿದಂತ ಜಾಗ ಪರ್ಮಿಷನ್ ಕೊಡುತ್ತಾ ಕಂದಾಯ ಇಲಾಖೆ ಸ್ವಾತಂತ್ರ್ಯ ದಿನಾಚರಣೆ ಇವರು ಬರಿ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತೆ ಗಣರಾಜ್ಯೋತ್ಸವ ಕೂಡ ನಡೆಯಲೇಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾಡಿ ಕಂದಾಯ ಇಲಾಖೆ ಈಗ ಸೈಲೆಂಟ್ ಆಗಿಬಿಟ್ಟಿದೆ ಸೋ ಗಣರಾಜ್ಯೋತ್ಸವವನ್ನ ಸೆಲೆಬ್ರೇಟ್ ಮಾಡ್ತಾರಾ ಹಾಗಿದ್ರೆ ಮೋಹನ್ ಗೌಡ ಏನ್ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ಲೆಟ್ಸ್ ಸೀ ಬೆಂಗಳೂರಿನ ಚಾಮರಾಜಪೇಟೆಯ ಆಟದ ಮೈದಾನದಲ್ಲಿ ಹಿಂದೂಗಳಿಗೆ ಹಿಂದೂ ಸಂಘಟನೆಗಳಿಗೆ ಕನ್ನಡಪರ ಸಂಘಟನೆಗಳಿಗೆ ಚಾಮರಾಜಪೇಟೆ ಆಟದ ಆ ಒಂದು ಹಿತರಕ್ಷಣಾ ವೇದಿಕೆಯವರಿಗೆ ಜನವರಿ 26 ಗಣರಾಜ್ಯೋತ್ಸವದ ನಿಮಿತ್ತವಾಗಿ ರಾಷ್ಟ್ರಧ್ವಜವನ್ನು ಹಾರಾಡಿಸಲಿಕ್ಕಾಗಿ ಅವಕಾಶ ಕೊಡಬೇಕು ಹೇಳುವ ಬೇಡಿಕೆಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ ಇದುವರೆಗೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಉತ್ತರವನ್ನು ನೀಡಿಲ್ಲ ನಾವು ಹಿಂದೂ ಜನಜಾಗೃತಿ ಸಮಿತಿ ಹಿಂದೂ ಪರ ಸಂಘಟನೆಗಳ ವತಿಯಿಂದ ಸರ್ಕಾರಕ್ಕೆ ಆಗ್ರಹ ಮಾಡುವುದೇನೆಂದರೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಬಾರಿ ಸ್ವತಃ ಹೇಗೆ ರಾಷ್ಟ್ರಧ್ವಜವನ್ನು ಹಾರಾಡಿಸಿತ್ತು ಅದೇ ರೀತಿಯಲ್ಲಿ ಒಂದು ಸರ್ಕಾರದ ಸರದಿಂದಲಾದರೂ ಅದರ ಆಚರಣೆಯನ್ನು ಮಾಡಬೇಕು ಇಲ್ಲವಾದರೆ ಹಿಂದೂ ಸಂಘಟನೆಗಳಿಗೆ ಅಥವಾ ಕನ್ನಡ ಪರ ಸಂಘಟನೆಗಳಿಗೆ ಅಥವಾ ಚಾಮರಾಜಪೇಟೆ ಹಿತರಕ್ಷಣಾ ವೇದಿಕೆಯವರಿಗೆ ಅಲ್ಲಿ ಗಣರಾಜ್ಯೋತ್ಸವವನ್ನು ಮಾಡಲಿಕ್ಕಾಗಿ ಫ್ಲಾಗ್ ಹಾಸ್ಟಿಂಗ್ ಅನ್ನು ಮಾಡಲಿಕ್ಕಾಗಿ ರಾಷ್ಟ್ರಧ್ವಜವನ್ನು ಹಾರಾಡಿಸಲಿಕ್ಕಾಗಿ ಅವಕಾಶ ಕೊಡಬೇಕು ಅದು BBMP ಆಟದ ಮೈದಾನ ಸಾರ್ವಜನಿಕರ ಸೊತ್ತಿದೆ ಅಲ್ಲಿ ಪ್ರತಿಯೊಬ್ಬರಿಗೂ ಎಸ್ ಈ ವಿಚಾರದ ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ಅನ್ನು ಪಡ್ಕೊಳ್ತಾ ಹೋಗ್ತೀನಿ ನಮ್ಮ ಪ್ರತಿನಿಧಿ ಸ್ವಾತಿ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ವಾತಿ ಇಂಡಿಪೆಂಡೆನ್ಸ್ ಡೇ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಯಲ್ಲಿತ್ತು ಚಾಮರಾಜಪೇಟೆ ಮೈದಾನ ಈಗ ಅಗೇನ್ ರಿಪಬ್ಲಿಕ್ ಡೇ ವಿಚಾರವಾಗಿ ಅಂದರೆ ಗಣರಾಜ್ಯೋತ್ಸವ ದಿನದ ವಿಚಾರವಾಗಿ ಕೂಡ ಮತ್ತೆ ಮುನ್ನೆಲೆಗೆ ಬಂದಿದೆ ಚರ್ಚೆಗೆ ಕಂದಾಯ ಇಲಾಖೆ ಸೈಲೆಂಟ್ ಆಗಿದೆ ಈ ವಿಚಾರವಾಗಿ ಮತ್ತೆ ಏನಾದರೂ ಅಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಈದ್ಗಾ ಮೈದಾನ ವಿಚಾರ ಜಾಸ್ತಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದ್ದು ಕಾರಣ ಒಂದೇ ಸೊ ಈ ಆಸ್ತಿ ವಿಚಾರ ಏನಿದೆ ಇದು BBMPಗೆ ಸೇರಿದ್ದ ಅಥವಾ ವರ್ಕ್ ಬೋರ್ಡ್ಗೆ ಸಂಬಂಧಪಟ್ಟಂತ ಅಂತ ಹೇಳಿ ಗಲಾಟೆ ಶುರುವಾಯಿತು ಒಂದು ಕಡೆ BBMP ಇದು ನಮ್ಮ ಜಾಗ ಅಂತ ಹೇಳ್ತಾ ಬಂತು ಮತ್ತೊಂದು ಕಡೆ ವರ್ಕ್ ಬೋರ್ಡ್ ಅವರು ಇಲ್ಲ ಇದು ನಮ್ಮ ಜಾಗ ಅಂತ ಹೇಳ್ತಾ ಬಂತು ಸೊ ಯಾಕೆ ಅಂತಂದ್ರೆ ವರ್ಕ್ ಬೋರ್ಡ್ ಹೇಳುವಂತೆ ಅಲ್ಲಿ ಕೇವಲ ಮುಸ್ಲಿಂ ಅವರಿಗೆ ಸಂಬಂಧಪಟ್ಟಂತಹ ಹಬ್ಬಗಳು ಮಾತ್ರ ಆಚರಣೆ ಆಗ್ತಾ ಇತ್ತು ಈದ್ ಮಿಲಾದು ಜೊತೆಗೆ ರಂಜಾನ್ ಹಬ್ಬ ಮಾತ್ರ ಅಲ್ಲಿ ಆಚರಣೆಗೆ ಅವಕಾಶ ಇತ್ತು ಬೇರೆ ಯಾವುದೇ ಹಿಂದೂ ಆಚರಣೆಗಳಿಗೆ ಅವಕಾಶ ಇರಲಿಲ್ಲ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಆಚರಣೆ ಕೂಡ ನಡೀತಾ ಇರಲಿಲ್ಲ ಸೊ ಹೀಗಾಗಿ ಹಿಂದೂ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಾಯವನ್ನು ಹಾಕಿದ್ರು ಇದು ವರ್ಕ್ ಬೋರ್ಡ್ಗೆ ಸಂಬಂಧಿಸಿರುವ ಜಾಗ ಅಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಜಾಗ ಅಂತ ಹೇಳಿ ಕೊನೆಗೆ ಅದು BBMP ಜಾಗ ಅಲ್ಲ ಕಂದಾಯ ಇಲಾಖೆಗೆ ಒಳಪಟ್ಟಿರುವ ಜಾಗ ಅಂತ ಹೇಳಿ ತಿಳಿತು ಸೊ ಆ ಸಂದರ್ಭದಲ್ಲಿ ಜನರು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ಸೊ ಇಲ್ಲಿ ಅಟ್ಲೀಸ್ಟ್ ರಾಷ್ಟ್ರ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಸೊ ಆ ಟೈಮ್ನಲ್ಲಿ ಜನರ ಪಟ್ಟಿಗೆ ಕಂದಾಯ ಇಲಾಖೆ ಕೂಡ ಒಪ್ಪಿಗೆ ಪಡೆದುಕೊಂಡು ಹೈಕೋರ್ಟ್ನ ಒಪ್ಪಿಗೆಯನ್ನು ಪಡೆದು ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ನಂತರ ಹಿಂದೂ ಹಬ್ಬಗಳ ಆಚರಣೆಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡನ್ನು ಹಾಕಿದ್ರು ಗಣೇಶ ಹಬ್ಬ ಆಚರಣೆ ಮಾಡಲೇಬೇಕು ಅಂತ ಹೇಳಿ ಸುಮಾರು 2 ತಿಂಗಳು ನಿರಂತರವಾಗಿ ಹೋರಾಟ ಮಾಡಿದ್ರು ಆದರೆ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತ ಹೇಳಿರೋದ್ರಿಂದ ಅಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಿಲ್ಲ
ಸೊ ಈಗ ಗಣರಾಜ್ಯೋತ್ಸವ ಆಚರಣೆಯನ್ನ ಮಾಡ್ತಾರ ಅಂತ ಹೇಳಿ ಕಾದ್ ನೋಡಬೇಕು. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ತಿಳಿಸಿದೆ, ಸೊ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡೋ ವಿಚಾರದಲ್ಲಿ ಅಂತ ಹೇಳಿ. ಸೊ ಇಲ್ಲಿ ಕಂದಾಯ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ನಿರ್ಧಾರ ಅಂತಿಮವಾಗಿರುತ್ತೆ. ಸೊ ಈಗಾಗಲೇ ಹಿಂದೂ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಸಾಕಷ್ಟು ಸಂಘಟನೆಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದೆ. ನೀವೇ ಆದರೂ ಗಣರಾಜ್ಯೋತ್ಸವ ಹಬ್ಬವನ್ನು ಆಚರಣೆ ಮಾಡಿ, ಅಟ್ಲೀಸ್ಟ್ ಕನ್ನಡ ಪರ ಸಂಘಟನೆಗಳಿಗಾದರೂ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ. ಸೊ ಇಲ್ಲಿ ಎಲ್ಲ ಆಂಗಲ್ ಅಲ್ಲೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಈ ಬಾರಿಯೂ ಕೂಡ ಕಂದಾಯ ಇಲಾಖೆಯೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಯಾವ ರೀತಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸುಮಾರು 800ಕ್ಕೂ ಹೆಚ್ಚು ಪೊಲೀಸರ ಬಂದೋಬಸ್ತಲ್ಲಿ ನಡೆಸಿದ್ರು, ಇಡೀ ಮೈದಾನಕ್ಕೆ ಬ್ಯಾರಿಕೇಡ್ ಅನ್ನ ಹಾಕಿ, ಸೊ ಅದೇ ರೀತಿಯಾಗಿ ಈ ಬಾರಿ ಕೂಡ ನಡೆಸುವಂತ ಸಾಧ್ಯತೆ ಜಾಸ್ತಿ ಇದೆ ಸಿಂಧೂರ. ರೈಟ್ ಸ್ವಾತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.